ದೇಶೀಯ ಮಾರುಕಟ್ಟೆಯಲ್ಲಿ 47 ಕೋಟಿ ಬಿಜೆಪಿಯವರು ಲೂಟಿ ಹೊಡೆದಿದ್ದು, ಕರ್ನಾಟಕ ಕರಕುಶಲ ಅಭಿವೃದ್ಧಿಯಲ್ಲಿ ಇವತ್ತು 22 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು, ಎಸ್‌ಬಿಐ ಬ್ಯಾಂಕ್ ಅಂಬೇಡ್ಕರ್ ನಿಗಮದಲ್ಲಿ 4 ಕೋಟಿ, ಕೆನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ಬಿಜೆಪಿಯವರು, ದೇವರಾಜರ ಸ್ಟ್ರಕ್ ಟರ್ಮಿನಲ್ ಅಲ್ಲಿ 47 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು, ಕರ್ನಾಟಕ ಮಾಲಿನ ನಿಯಂತ್ರಣ ಮಂಡಳಿ ಎಸ್‌ಬಿಐ ಬ್ಯಾಂಕ್ 10 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು, ಕೆಐಡಿಬಿ ಅಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಿ ಆಗಿತ್ತು. ಅವರು ತಾಕತ್ತಿದ್ರೆ ಇದು ಪ್ರದೀಪ್ ಈಶ್ವರ್ ನಮಸ್ತೆ ಸಭಾಧ್ಯಕ್ಷರೇ. ಬೋವಿ ನಿಗಮದಲ್ಲಿ ಮಳೆಗಾಲ ಅತಿವೃಷ್ಟಿ ಅನಿವೃಷ್ಟಿ ಬಗ್ಗೆ ಬೋವಿ 4 ಸೋಮವಾರ ಚಾನ್ಸ್ ಇದೆ, ಮಾತಾಡ್ತೀನಿ. ಮಳೆಗಾಲದ ಬಗ್ಗೆ ಮಾತಾಡಿ, ಜನರ ಬಗ್ಗೆ ಮಾತಾಡಿ. ರಾಜ್ಯದಲ್ಲಿ ಪ್ರವಾಹ ಇದೆ, ಮಳೆಯಿಂದ ಬಡವರು ಸಫರ್ ಆಗ್ತಿದ್ದಾರೆ. ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಸಭಾಧ್ಯಕ್ಷರೇ. ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ, 25 ಕೋಟಿ ನಮ್ಮ ಪ್ರತಿ ಸದಸ್ಯರಿಗೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಜೊತೆಲಿ ಕೊಡ ಬಾಣ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರತಿ ಎಂಎಲ್ಎಗೆ 25 ಕೋಟಿ ಅನುದಾನನ ಪ್ರತಿ ಸದಸ್ಯರಿಗೆ ಕೊಟ್ಟಿದ್ದಾರೆ. ಪ್ರತಿ ಸದಸ್ಯರು ಇದನ್ನ ಒಪ್ತಿರಲ್ವಾ ಸರ್? 25 ಕೋಟಿ ನಮ್ಮ ಕ್ಷೇತ್ರದ ಸದಸ್ಯರು ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಬಡವರು ಸಫರ್ ಆಗ್ತಿದ್ದಾರೆ, ಮಳೆಯಿಂದ ಮನೆಗಳ ಹಾನಿ ಆಗ್ತಿದೆ, ಅದಕ್ಕೆ ಚರ್ಚೆ ಮಾಡಿಕೊಡ್ಬೇಕು ಬಿಜೆಪಿ ಅವರು. ಅಧ್ಯಕ್ಷರೇ, ಯಾವುದೇ ಅಜೆಂಡಾದಲ್ಲಿ ನಡೆಸ್ತಾ ಇದ್ದೀರಾ, ಇಲ್ಲಿಗಲ್ಲ ಚರ್ಚೆ ಮಾಡಿ. ಸದನ ಸಕ್ರಮ ಅಜೆಂಡಾದಲ್ಲಿ ಬಡವರು ನೋವನ್ನ ಅಜೆಂಡಾದಲ್ಲಿ ದಲಿತರ ಕಷ್ಟವನ್ನ ಬಿಜೆಪಿ ಅವರು ಅಜೆಂಡಾದಲ್ಲಿ. ನೀವು ಜನರ ಬಗ್ಗೆ ಮಾತಾಡಿ, ಬಿಜೆಪಿ ಬಗ್ಗೆ ಮಾತಾಡಬೇಡಿ, ಜನರ ಬಗ್ಗೆ ಮಾತಾಡಿ. ಇವತ್ತು ಮಳೆಯಲ್ಲಿ ಏನು ಪ್ರವಾಹದಿಂದ ಜನರು ತತ್ತರಿಸಿದ್ದಾರೆ, ಅಜೆಂಡಕ್ಕೆ ಪರಿಹಾರ ಮಾಡಿದ್ದೀರಾ? ಕಾರ್ಯವನ್ನ ನಮ್ಮ ಸರ್ಕಾರ ಮಾಡ್ತಿದೆ. ಅಜೆಂಡಕ್ಕೆ ಬಹಳಷ್ಟು ಜಿಲ್ಲೆಗಳಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಮೀಟಿಂಗ್ ತಗೊಂಡಿದ್ದಾರೆ. ತಾಲೂಕುಗಳಲ್ಲಿ ನಾವು ರಿವ್ಯೂ ಮೀಟಿಂಗ್ ಮಾಡಿದ್ದೀವಿ. ಇವತ್ತು ಪ್ರವಾಹ ಸ್ಪಂದಿಸ್ತಿದ್ದೀವಿ. ಇದ್ರ ಬಗ್ಗೆ ಎಲ್ಲ ಬಿಟ್ಟು ಒಂದು ವಿಚಾರನ ಬಿಟ್ಟು ಖಂಡಿತವಾಗಿ ವಿನಂತಿಸ್ತೇನೆ. ನೈತಿಕ ಅಧಿಕಾರ ಇಲ್ಲ, ನೈತಿಕ ಅಧಿಕಾರ. ಶರತ್ ಬಚ್ಚೇಗೌಡರು, ಶರತ್ ಬಚ್ಚೇಗೌಡರು ಅಲ್ಲ, ಇಲ್ಲ, ದಯವಿಟ್ಟು ಶಾಸಕ ಸ್ಥಾನಕ್ಕೆ ಶರತ್ ಬಚ್ಚೇಗೌಡರು ಅಲ್ಲ. ಒಂದ್ ನಿಮಿಷ, ಒಂದ್ ನಿಮಿಷ. ಅಶೋಕಣ್ಣ ಬೋವಿ ನಿಗಮದಲ್ಲಿ 87 ಕೋಟಿ ಕೃಷಿ ಮಾರುಕಟ್ಟೆಯಲ್ಲಿ 47 ಕೋಟಿ ಬಿಜೆಪಿ ಅವರು ಲೂಟಿ ಹೊಡೆದಿದ್ದು, ಕರ್ನಾಟಕ ಕರಕುಶಲ ಅಭಿವೃದ್ಧಿಯಲ್ಲಿ ಇವತ್ತು 22 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು, ಎಸ್‌ಬಿಐ ಬ್ಯಾಂಕ್ ಅಂಬೇಡ್ಕರ್ ನಿಗಮದಲ್ಲಿ 4 ಕೋಟಿ, ಕೆನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು, ದೇವರಾಜರ ಸ್ಟ್ರಕ್ ಟರ್ಮಿನಲ್ ಅಲ್ಲಿ 47 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು, ಕರ್ನಾಟಕ ಮಾಲಿನ ನಿಯಂತ್ರಣ ಮಂಡಳಿ ಎಸ್‌ಬಿಐ ಬ್ಯಾಂಕ್ 10 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು, ಕೆಐಡಿಬಿ ಅಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಿ ಆಗಿದ್ದು. ಅವ್ರು ತಾಕತ್ತಿದ್ರೆ ಇದು ಸಿಬಿಐ ಕೇಳ, ಇದನ್ನು ಸಿಬಿಐ ಕೊಡೋದ, ಇದನ್ನು ಸಿಬಿಐ ಕೊಡ ಕೇಳಿ ಅವ್ರ. ನೀವು ಮಾತಾಡ್ತಿದ್ರೆ ಕೇಳಿಸ್ಕೊಳಕ್ಕೆ ಸುಮ್ಮನೇನಿಲ್ಲ. ಕೋವಿಡ್ ಅಲ್ಲಿ ಕಳ್ತನ ಮಾಡಿದವ್ರು ನೀವು, ಸಾವಿರಾರು ಜನರ ಜೀವ. ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್ ಕೂತ್ಕಲ್ಲಿ, ಮಳೆಗಾಲದಲ್ಲಿ ಪ್ರದೀಪ್ ಕೂತ್ಕಲ್ಲಿ, ಇವತ್ತು ಶರತ್ ಬಚ್ಚೇಗೌಡ ಪ್ರದೀಪ್ ಈಶ್ವರ್ ಕೂತ್ಕಲ್ಲಿ, ಮಳೆಗಾಲ ಮಳೆ ಕೂತ್ಕಲ್ಲಿ, ನೀವು ಇವತ್ತು ಕರಾವಳಿ ಪ್ರದೇಶ ಆಗಿ ಕೂತ್ಕಲ್ಲಿ, ಅವ್ರೆ ಮಲೆನಾಡಿನ ಪ್ರದೇಶ ಆಗಿರ್ಬೋದು, ಪ್ರದೀಪ್ ಈಶ್ವರ್ ಕೂತ್ಕಲ್ಲಿ ಅಲ್ಲಿ ಮಾತಾಡ್ತಿದ್ದಾರೆ, ಯಾಕೆ ಕೂತ್ಕಲ್ಲಿ? ಸಾಕಷ್ಟು ಮಳೆ ಆಗಿ ಸಾರ್ವಜನಿಕರಿಗೆ ತೊಂದರೆ, ಪ್ರದೀಪ್ ಕೂತ್ಕಲ್ಲಿ ಬಂಡಲ್ ಸಾರ್ವಜನಿಕರಿಗೆ ಇವತ್ತು ತೊಂದರೆ ಆಗ್ತಾ ಇರಬೇಕಾದಲ್ಲಿ ಪ್ರದೀಪೇಶ್ವರ್ ಬಿಜೆಪಿ ಬಂಡಲ್ ಪ್ರದೀಪೇಶ್ವರ್ ಬಂಡಲ್ ಕರ್ನಾಟಕ ಪ್ರದೀಪಿ ಕೂತ್ಕಲ್ಲಿ ಅಣ್ಣ ಶರತ್ ಬಚ್ಚೇಗೌಡ ಮಾತಾಡ್ತಾರೆ. ಇವತ್ತು
ಪ್ರತಿಪೇಶ್ವರ್ ನಿನ್ಗೆ ಏನಾಗಿದೆ ಈಗ ಕೈಯಲ್ಲಿ ಕಬ್ಬಿಣ ಏನಾದ್ರು ಕೊಡಿ ಒಂದು ಕುತ್ಕೊಳ್ಳಿ ಪ್ರತಿಪೇಶ್ವರ್ ಕುತ್ಕೊಳ್ಳಿ ಪ್ರದೀಪ್ ಕುತ್ಕೊಳ್ಳಿ ಅಲ್ಲಿ ಸರ್ ಮಾತಾಡ್ತಿದ್ದಾರೆ